ನಿತ್ಯದ ನೋವು ನಲಿವು, ಕಾರ್ಯ ನಿಪುಣತೆ, ಕರ್ತವ್ಯದ ಅರಿವು, ಮದುವೆ ಮುಂಜಿಗಳ ಹಾಡು ಹಸೆ, ಹಬ್ಬ ಹರಿದಿನಗಳ ಹಿಗ್ಗಿನ ಪದ, ದೇವರು ದಿಂಡಿರ ಕಥನ ಕವನ, ಜನಸಾಮಾನ್ಯರ ಅನುಭವಗಳ ಮಧುರ ಯಾನವೇ ಹೊಚ್ಚ ಹೊಸ ಕಾರ್ಯಕ್ರಮ ಗಾನಗರಡಿ. ಇದು ಜನಪದರ ಚಾವಡಿ. ನಮಸ್ಕಾರ, ನಾನು ನಿಮ್ಮ ಕಡಬಗೆರೆ ಮುನಿರಾಜು. ದೂರದರ್ಶನ ಚಂದನ ವಾಹಿನಿಯ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೈಸೂರಿನಿಂದ ಮತ್ತು ಚಿಕ್ಕಮಗಳೂರಿನಿಂದ ಒಬ್ಬ ಗಾಯಕ ಮತ್ತು ಗಾಯಕಿ ಬಂದಿದ್ದಾರೆ, ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮ್ಮ ರಾಮಚಂದ್ರ ಜಿ ಅಂತೇಳಿ. ನಮ್ಮ ಊರು ಮೈಸೂರು ಜಿಲ್ಲೆ ತರಗೂರು ತಾಲೂಕಿನ ದೇವಲಪುರ ಎಂಬ ಗ್ರಾಮದಿಂದ ಬಂದಿದ್ದೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಚನ. ನಾನು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕೊಳಲೆ ಎಂಬ ಗ್ರಾಮದಿಂದ ಬಂದಿದ್ದೀನಿ. ಬೆಳಗಿನ ಜಾವಕ್ಕೆ ಮೂಡಲು ಕೆಂಪಾದಾಗ ಸ್ವಾಮಿ ಮೂಡಿ ಬರುವಾಗ ಆಡ್ಯಾಡಿ ಅಳುತಾನ ಜೋ ಜೋ ಕಂದ ಜೋ ಕಂಚಿನ ಬಟ್ಟಲಾಗೆ ಮಿಂಚನ್ನೆ ಬಿಟ್ಟುಕೊಂಡು ಕಂಚಿನ ಬಟ್ಟಲಾಗೆ ಮಿಂಚನ್ನೆ ಬಿಟ್ಟುಕೊಂಡು ತುತ್ತು ಮಾಡಿ ತಿನ್ನುವಾಗ ಬಿಕ್ಕಿ ಬಿಕ್ಕಿ ಅಳುತಾನ ಜೋ ಜೋ ಕಂದ ಜೋ ಜೋ ಕಂದ ಜೋ 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 ಕಂದ ಜೋ. ನಮ್ಮಲ್ಲಿ ಮೈಸೂರು ಪ್ರಾಂತದ ಹಾಡುಗಳನ್ನ ಕೇಳ್ತಾ ಇದ್ದೀವಿ. ರಾಮಚಂದ್ರ ಅವರೇ, ನೀವು ಬರೀ ಮೈಸೂರು ಪ್ರಾಂತದ ಹಾಡುಗಳನ್ನ ಅಷ್ಟೇ ಅಭ್ಯಾಸ ಮಾಡಿದಿರಾ, ಅಥವಾ ನಮ್ಮ ಕರ್ನಾಟಕದ ಬೇರೆ ಬೇರೆ ಪ್ರಕಾರಗಳನ್ನ ಏನಾದರೂ ಅಭ್ಯಾಸ ಮಾಡೋ ಪ್ರಯತ್ನ ಮಾಡಿದಿರಾ ಅಥವಾ ಹಾಡ್ತೀರಾ? ಅವರನ್ನ ಕುರಿತು, ಬಿಡಿಗೀತೆಗಳನ್ನ ಕುರಿತು, ಅದು ಸಾಮಾನ್ಯ ಬಿಡಿಗೀತೆಗಳನ್ನ ಕೇಳಿ, ಪರಿಸರವನ್ನ ಕುರಿತು ಇರುವಂತ ಗೀತೆಗಳನ್ನ, ಮತ್ತೆ ಮಲೆ ಮಹದೇಶ್ವರ ಸ್ವಾಮಿ ಗೀತೆಗಳನ್ನ ಕುರಿತು. ಹೌದು ಹೌದು, ನಾನು ಮಲೆ ಮಹದೇಶ್ವರ, ನೀವು ಮೈಸೂರಲ್ಲೇ ಇರೋದ್ರಿಂದ ನಿಮ್ಗೇನು ಅದ್ರ ಬಗ್ಗೆ ನಾವೇನು ಹೇಳಬೇಕಾದಿಲ್ಲ. ಆದ್ರೆ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅಲ್ಲಿ ಗೀಗಿ ಪದಗಳು, ಗೀಗಿ ಪದ ಲಾವಣಿಗಳು, ಆ ಚೌಡಿಕೆ ಮೇಳಗಳು ಈ ತರದ್ದೆಲ್ಲ ಇರುತ್ತೆ. ಇನ್ನು ನಮ್ಮ ದಕ್ಷಿಣ ಕರಾವಳಿ ಭಾಗಕ್ಕೆ ಹೋದ್ರೆ ಅಲ್ಲಿ ಯಕ್ಷಗಾನ ಪದಗಳನ್ನ ಕೇಳ್ಬೋದು, ಬೇರೆ ಬೇರೆ ಪ್ರಕಾರಗಳಿದೆ, ಶೋಭಾನೆ ಪದಗಳಾಗ್ಬೋದು. ಈ ತರದನ್ನೆಲ್ಲ ನಮ್ಮ ನಾಡಿಗೆ ಪರಿಚಯಿಸಬೇಕಾದ್ದು ಜನಪದರಾಗಿ ನಾವು, ನಮ್ಮ ಕರ್ತವ್ಯ ಅದು. ಮುಂದಿನ ಗೀತೆಯನ್ನ ಯಾವ್ದು ಹಾಡ್ತೀರಿ ಸಿಂಚನ ಅವರೇ? ನಾನು ಈಗ ಶಿವನ ಬಗ್ಗೆ ಒಂದು ಹಾಡಾಡ್ತಾ ಇದ್ದೆ. ಓ, ಚಾಮುಂಡಮ್ಮ ಬಗ್ಗೆ ಹಾಡಿದ್ರೆ, ಇನ್ನ ಭೈರವನ ಬಗ್ಗೆ, ಭೈರವನ ಬಗ್ಗೆ ಹಾಡೋಣ. ಭೈರವನ ಗೀತೆಯನ್ನ, ಆದಿಚುಂಚನಗಿರಿ ಮಹಾಸಂಸ್ಥಾನದ ಭೈರವ ಅಲ್ವಾ, ಮುದ್ದು ಭೈರವ ಸ್ವಾಮಿ ಊರಿ ಗದ್ದುಗೆ ಇರುವಾಗ ಅಂತ ಹೇಳಿ ಖಂಡಿತವಾಗ್ಲು ಆ ಹಾಡು ಕೇಳೋಣ ವೀಕ್ಷಕರಿಗೋಸ್ಕರ. ಮುದ್ದು ಭೈರವ ಸ್ವಾಮಿ ಊರಿ ಗದ್ದುಗೆ ಇರುವಾಗ ಶಿವಮಠಕ್ಕೆ ಬೆಳಗಾದೋ ಕೋಲಣ ಕೋಲೆ ಮುದ್ದು ಬೈರುವ ಸ್ವಾಮಿ ಊರಿ ಗದ್ದುಗೆ ಏರುವಾಗ ಮುದ್ದು ಬೈರುವ ಸ್ವಾಮಿ ಊರಿ ಗದ್ದುಗೆ ಏರುವಾಗ ಸಿದ್ದಾರಾ ಶಿವಮಠಕ್ಕೆ ಬೆಳಗಾದೋ ಕೋಲಣ ಕೋಲೆ ಸಿದ್ದಾರಾ ಶಿವಮಠಕ್ಕೆ ಬೆಳಗಾದೋ ಕೋಲಣ ಕೋಲೆ ಸಿದ್ದಾರಾ ಮಠದಲ್ಲಿ ಸ್ವಾಮಿಯ ಕಂಡೀರ ಸಿದ್ದಾರಾ ಮಠದಲ್ಲಿ ಸ್ವಾಮಿಯ ಕಂಡೀರ ಸಂಪಿಗೆ ವನದ ನೆರಳಲ್ಲಿ ಕೋಲಣ ಕೋಲೆ
ಹಂಪಿಗೆ ವನದ ನೆರಳಲ್ಲಿ ಬೈರುವ ನವಿಲಿಂದ ಕುಣಿಯುವ ಸಿರಿನೋಡ ಕೋಲಣ ಕೋಲೆ ನವಿಲಿಂದ ಕುಣಿಯುವ ಸಿರಿನೋಡ ಕೋಲಣ ಕೋಲೆ ಮುದ್ದು ಬೈರುವ ಸ್ವಾಮಿ ಪುರಿ ಕದ್ದುಗೆ ಗೆರುವಾಗ ಮುದ್ದು ಬೈರುವ ಸ್ವಾಮಿ ಪುರಿ ಕದ್ದುಗೆ ಗೆರುವಾಗ ಸಿದ್ಧಾರ ಶಿವಮಠಕ್ಕೆ ಬೆಳಗಾದೋ ಕೋಲಣ ಕೋಲೆ ಸಿದ್ಧಾರ ಶಿವಮಠಕ್ಕೆ ಬೆಳಗಾದೋ ಕೋಲಣ ಕೋಲೆ ಬಾರದ ಗಿರಿಯ ಹತ್ತುತ ಬೈರುವ ಹತ್ತ ಬಾರದ ಗಿರಿಯ ಹತ್ತುತ ಬೈರುವ ಹೆಜ್ಜೆ ಹೆಜ್ಜೆಗೂ ಕಿನ್ನುಡಿ ನುಡಿಸುತ್ತ ಕೋಲಣ ಕೋಲೆ ಹೆಜ್ಜೆ ಹೆಜ್ಜೆಗೂ ಕಿನ್ನುಡಿ ನುಡಿಸುತ್ತ ಕೋಲಣ ಕೋಲೆ ಹೆಜ್ಜೆ ಹೆಜ್ಜೆಗೂ ಕಿನ್ನುಡಿ ನುಡಿಸುತ್ತ ಬೈರುವ ಹೆಜ್ಜೆ ಹೆಜ್ಜೆಗೂ ಕಿನ್ನುಡಿ ನುಡಿಸುತ್ತ ಬೈರುವ ಮೇಲೋಗಿ ಕುಂತವನೆ ಗಿರಿಯಲ್ಲಿ ಕೋಲಣ ಕೋಲೆ ಮೇಲೋಗಿ ಕುಂತವನೆ ಗಿರಿಯಲ್ಲಿ ಕೋಲಣ ಕೋಲೆ ಮುದ್ದು ಬೈರುವ ಸ್ವಾಮಿ ಉರಿ ಕದ್ದುಗೆ ಗೆರುವಾಗ ಮುದ್ದು ಬೈರುವ ಸ್ವಾಮಿ ಉರಿ ಕದ್ದುಗೆ ಗೆರುವಾಗ ಸಿದ್ಧಾರ ಶಿವಮಠಕ್ಕೆ ಬೆಳಗಾದೋ ಕೋಲಣ ಕೋಲೆ ಸಿದ್ಧಾರ ಶಿವಮಠಕ್ಕೆ ಬೆಳಗಾದೋ ಕೋಲಣ ಕೋಲೆ ಬರುವೆವು ಬರುತ್ತೀವಿ ಕೋಲಣ ಕೋಲೆ ನಿಮ್ಮ ಪೂಜೆಯ ಒತ್ತಿಗೆ ನಾವು ಬರುತ್ತೀವಿ ಕೋಲಣ ಕೋಲೆ ಮುದ್ದು ಬೈರುವ ಸ್ವಾಮಿ ಉರಿ ಕದ್ದುಗೆ ಗೆರುವಾಗ ಮುದ್ದು ಬೈರುವ ಸ್ವಾಮಿ ಉರಿ ಕದ್ದುಗೆ ಗೆರುವಾಗ ಸಿದ್ಧಾರ ಶಿವಮಠಕ್ಕೆ ಬೆಳಗಾದೋ ಕೋಲಣ ಕೋಲೆ 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 ಹಾಡು ಕೇಳ್ತಿದ್ದ ಹಾಗೆ ಹೇಳ್ಬೋದು. ಇದೊಂದು ಕೋಲಾಟ ಹಾಡ್ಬೇಕಾರೆ ಹಾಡುವಂತ ಹಾಡು ಅಂತೇಳಿ. ಮುದ್ದು ಬೈರುವ ಸ್ವಾಮಿ ಉರಿ ಗದ್ದುಗೆ ಇರುವಾಗ ಸಿದ್ಧಾರ ಮಠಕ್ಕೆ ಬೆಳಕಾದ ಕೋಲಣ ಕೋಲೆ ಕೋಲಣ ಕೋಲೆ ಕೋಲು ಕೋಲೆ. ಕೋಲಾಟದ ಪದಗಳು ಎಷ್ಟು ಚೆನ್ನಾಗಿರ್ತಾವಲ್ಲ. ಇದನ್ನ ನಾವು ಒಂದ ಹೆಣ್ಣು ಮಕ್ಕಳು ಸೇರ್ಕೊಂಡು ಇದನ್ನ ಹಾಡಿಕೊಂಡು ಚಿಕ್ಕ ಮಕ್ಕಳಿದ್ದಾಗ ಸ್ಕೂಲಲ್ಲ ಇದೇ ಹಾಡನ್ನ ಹಾಡ್ಕೊಂಡು ಕೋಲಾಟ ಮಾಡ್ತಿದ್ದೀವಿ. ಆದ್ರೆ ನೋಡಿ, ಕುಣಿಯೋದು ಒಂದ್ ಕಡೆ, ಹಾಡೋದು ಎಷ್ಟು ಎನರ್ಜಿ ಅಲ್ವಾ. ಈ ಕೋಲಾಟದ ಪದಗಳು ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ ನನಗೆ. ನಾವೀಗೇನೋ ಹಾಡ್ಬಿಡ್ತೀವಿ, ಎಷ್ಟು ಎನರ್ಜಿ ಬೇಕು ಹಾಡಕ್ಕೆ. ಮತ್ತು ವಾದ್ಯ ಭಾಳ ಸಹಕಾರ, ಒಳ್ಳೆಯ ಸಹಕಾರ ಕೊಟ್ರಿ. ಕೊಳಲು ಕೀಬೋರ್ಡ್ ಎಲ್ಲ ತುಂಬ ಚೆನ್ನಾಗಿ ನುಡಿಸಿದ್ರಿ. ಶಿವಮಲ್ಲು ಇದ್ದಾರೆ ನಮ್ಮ ಜೊತೆ, ಮಾರುತಿ ಇದ್ದಾರೆ, ಪ್ರಸಾದ್ ಇದ್ದಾರೆ, ಇವರೆಲ್ಲರೂ ಒಂದು ನಿಮಗೆ ಪ್ರೋತ್ಸಾಹನ ಕೊಡ್ತಿದ್ದಾರೆ ಆ ಹಾಡಿಗೆ. ಆದರೆ ಇದು ಏನೂ ಇಲ್ಲದಾಗ ಅವರು ಜೋರಾಗಿ ಹಾಡಬೇಕು, ಮತ್ತು ಆ ಕೋಲಕ್ಕೆ ತಾಳ ಹಾಕಬೇಕು, ಮತ್ತು ಕುಣಿಬೇಕು ಅಲ್ವಾ. ಅದರಲ್ಲಿ ನಾವು ಎಷ್ಟೋ ಕಡೆ ಹೇಳ್ತಾ ಇರ್ತೀವಿ, ಒಬ್ಬಳು ಕುಣಲು ಒಬ್ಬಳು ಕುಣಿಲೇ ಇಲ್ಲ ಅಂತ. ಲಾಲು ಕೆಲಾಲ್ಮ ಎಲ್ಲ ಲೇಸು ಲಾಲಮ್ಮ, ಒಕ್ಕಲದಂತ ಊರಿಗೆ ಬಂದರು ಮೂವರು ಕುಂಬರು ಇಬ್ಬರು ಕುಂಟಾರು. ಹಿಂಗೆ ಹೇಳ್ತಾ ಹೇಳ್ತಾ ಹೋಗಿ ಕುಣಿಯಕ್ಕೆ ಮೂರು ಜನ ಬಂದರು, ಒಬ್ಬಳು ಕುಣದಾಳು, ಇಬ್ಬರು ಕುಣಿಲೇ ಇಲ್ಲ ಲಾಲಮ್ಮ ಅಂತ ಅಲ್ವಾ. ಕುಣಿಯಕ್ಕೆ ಆಗೋದಿಲ್ಲ ಅಷ್ಟು ಸರ್. ಇಂಥ ಹಾಡುಗಳನ್ನ ಹಾಡಿಕೊಂಡು ಜನಪದ ಅಷ್ಟು ಚೆನ್ನಾಗಿತ್ತು. ಮತ್ತೆ ಎಲ್ಲರೂ ಸಂಭ್ರಮ ಇರ್ತಿತ್ತು ನೋಡಿ. ಹೌದು ಅಲ್ವಾ, ಊರುಗಳಲ್ಲಿ. ಇವತ್ತು ನಾವೇನು ಮಾಡಿಬಿಟ್ಟಿದ್ದೀವಿ ಅಂದರೆ, ಜನಪದ ಸಂಸ್ಕೃತಿ ಕಡಿಮೆ ಆಗ್ತಾ ಇದೆ. ಒಟ್ಟು ಹಾಡ್ತಾ ಇರೋದಿಲ್ಲ, ಒಟ್ಟು ಸೇರ್ತಾ ಇರೋದಿಲ್ಲ. ನಾವು ನಮ್ಮ ಹಳ್ಳಿಗಳಲ್ಲಿ ಏನಾದರೂ ಹಬ್ಬ ಹರಿದಿನಗಳ ಮಾಡಿದಾಗ ಈ ಕೋಲಾಟದ ಪದ ಆಡ್ಬೇಕಾದ್ರೆ ಊರಿನ ಹೆಣ್ಮಕ್ಳೆಲ್ಲ ಬಂದು ಸೇರಿರ್ತಿದ್ರು, ಒಟ್ಟಿಗೆ ಹಾಡ್ತಿದ್ವಿ. ಇವತ್ತು ನಾವು ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತ ಅಲ್ವಾ ಹಾಗಾಗಿದೆ. ಆದರೆ ಮತ್ತೆ ಆ ಸಂಸ್ಕೃತಿ ನಾವು ಬೆಳೆಸ್ಬೇಕು ಅಂತ ಹೇಳ್ತಾ ಭಾಳ ಒಳ್ಳೆಯ ಹಾಡನ್ನು
ಪ್ರಸ್ತುತಪಡಿಸಿದ್ರಿ, ಧನ್ಯವಾದಗಳು. ಮತ್ತೆ ಯಾವ ಹಾಡನ್ನ ಹಾಡ್ತಿದ್ರಿ? ಮಂಟೇಸ್ವಾಮಿಯವ್ರದು. ಹಾ, ಕಾಲಜ್ಞಾನವನ್ನ ಹಾಡ್ತೀರ? ಮಂಟೇಸ್ವಾಮಿಯವರ ಕಾಲಜ್ಞಾನವನ್ನ. ಮಂಟೇಸ್ವಾಮಿಗಳು ನೀಲಿ ಸಿದ್ದಪ್ಪಾಜಿಯವ್ರಿಗೆ ಕಲಿಯುಗದಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಒಂದಿಷ್ಟು ಕಾಲಜ್ಞಾನವನ್ನು ಹೇಳಿರು. ಇದು ಕಥನ ಗೀತೆ. ನೀವು ನನ್ನ ಹಾಡುಗಳನ್ನು ಕೇಳಿರ್ತೀರಿ, ಆದಿಜ್ಯೋತಿ ಎಲ್ಲ ಕೇಳಿರ್ತೀರಿ. ಮಂಟೇಸ್ವಾಮಿಯ ಹಾಡುಗಳು ಅಂದರೆ ನಮ್ಮ ಮಳವಳ್ಳಿ ಮೈಸೂರು ಭಾಗದಲ್ಲಿ ಹೆಸರುವಾಸಿ. ಆ ಗೀತೆಯನ್ನು ನಮ್ಮ ರಾಮಚಂದ್ರ ಅವರ ಧ್ವನಿನಲ್ಲಿ ಕೇಳೋಣಂತೆ. ಆಡಿದವರ ಮನವಾಬಲ್ಲಿ ನೀಡಿದವರ ನಿಜವ ಬಲ್ಲಿ ಸಿದ್ದಯ್ಯ ಸ್ವಾಮಿ ಬನ್ನಿ ಆಡಿದವರ ಮನವ ಬಲ್ಲಿ ನೀಡಿದವರ ನಿಜವ ಬಲ್ಲಿ ಆಡಿದವರ ಮನವ ಬಲ್ಲಿ ನೀಡಿದವರ ನಿಜವ ಬಲ್ಲಿ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಹರಿಗೆ ದೊಡ್ಡವರೇ ಬನ್ನಿ ಸಿದ್ದಪ್ಪಾಜಿ ನಾಳಿನ ಕಲಿಗಾಲವನ್ನು ಸಾರಿ ಹೇಳುತ್ತೀನಿ ಕೇಳು ನನ್ನ ಕಂದ ನಾಳಿನ ಕಲಿಗಾಲದಲ್ಲಿ ಎಣ್ಣೆ ಬತ್ತಿ ಇಲ್ಲದ ಜ್ಯೋತಿ ಬೆಳಗುವಂತ ಕಾಲ ಬರುತ್ತೆ ಸಿದ್ದಪ್ಪಾಜಿ ತಣ್ಣೀರನ್ನೇ ಆರಿಸಿ ಕುಡಿಯಂತ ಕಾಲ ಬರುತ್ತೆ ಸಿದ್ದಪ್ಪಾಜಿ ಕಬ್ಬಿಣ ಮಾತಾಡುವಂತ ಕಾಲ ಬರುತ್ತೆ ಸಿದ್ದಪ್ಪಾಜಿ ಅಂತ ಕಲಿಗಾಲವನ್ನು ಮತ್ತೆ ಸಾರಿ ಹೇಳುತ್ತೀನಿ ಕೇಳು ನನ್ನ ಕಂದ ಅದುವಲ್ಲದೆ ನನ್ನ ಕಂದ ಅದುವಲ್ಲದೆ ನನ್ನ ಕಂದ ನಾಳ ಕಲಿಯುಗದಲ್ಲಿ ಕೇಳಪ್ಪ ನನ್ನ ಮಗನೇ ನೀಲಿ ಸಿದ್ದಪ್ಪಾಜಿ ಏಳು ವರ್ಷದ ಬಾಲಿ ಋತುಮತಿಯಾಗಬೇಕು ಎಂಟು ವರ್ಷಕ್ಕೆ ಅವಳು ಜೋಡಿ ಮಕ್ಕಳ ಹಡಿಬೇಕು ಜೋಡಿ ಮಕ್ಕಳ ಎದ್ದುಕೊಂಡು ಅಳಲಳಳಾಯಿ ಅಂತ ಜೋಗುಳವಾಡಬೇಕು ಅಯ್ಯೋ ಅತ್ತೆ ಮಾತು ಹಿಂದಾಗಬೇಕು ಸೊಸೆಯ ಮಾತೆ ಮುಂದಾಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಕಲಿಯುಗದ ಒಡೆಯ ಧರಿಗೆ ದೊಡ್ಡವರೇ ಬನ್ನಿ ಸಿದ್ದಪ್ಪಾಜಿ ನಾಳಿನ ಕಲಿಗಾಲವನ್ನು ಮತ್ತೆ ಸಾರಿ ಹೇಳುತ್ತೀನಿ ಕೇಳು ನನಗಂದ ನಾಳಿನ ಕಲಿಗಾಲದಲ್ಲಿ ಬಾವಿ ನೀರೆಲ್ಲ ಬತ್ತಿ ಹೋಗುವಂತ ಕಾಲ ಬರುತ್ತೆ ಸಿದ್ದಪ್ಪಾಜಿ ಕೆರೆ ನೀರಿಗೆ ಹೊಡೆದಾಡುವಂತ ಕಾಲ ಬರುತ್ತೆ ಸಿದ್ದಪ್ಪಾಜಿ ಹೊಳೆ ನೀರಿಗೆ ಬಡದಾಡುವಂತ ಕಾಲ ಬರುತ್ತೆ ಸಿದ್ದಪ್ಪಾಜಿ ಅಂತ ಕಲಿಗಾಲವನ್ನು ಮತ್ತೆ ಸಾರಿ ಹೇಳುತ್ತೀನಿ ಕೇಳು ನನ ಕಂದ ಅದುವಲ್ಲದೆ ನನ್ನ ಕಂದ ನಾಳ ಕಲಿಯುಗದಲ್ಲಿ ಕೇಳಪ್ಪ ನನ್ನ ಮಗನೇ ನೀಲಿ ಸಿದ್ದಪ್ಪಾಜಿ ಕೇಳು ನನ್ನ ದೊರೆಯೇ ಮಡಿವಾಳು ಮಾಚಯ್ಯ ಒಬ್ಬ ಗಂಡಿಸಿಗೆ ನಾಳೆ ಏಳು ಜನ ಹೆಂಡತಿರು ಆ ಏಳು ಜನ ಹೆಂಡತಿರು ನನ್ನ ಗಂಡ ಅಂತ ಮುಂದಾಲೆ ಹಿಡುಕೊಂಡು ಅವರು ಕಚ್ಚಾಡಿ ಸಯಬೇಕು ಅವರು ಗುದ್ದಾಡಿ ಸಯಬೇಕು ಈ
ಹೆಂಡಿರ್ ಕಾಟೋ ತಾಳಲಾರ್ದೆ ರಕ್ತ ಕಕ್ಕಿ ಸಾಯಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ, ಕಲಿಯುಗದ ಒಡೆಯ ಕುಂಬಾರನ ಮನೆಯಲ್ಲೂ ಜ್ಯೋತಿ, ಕುರುಬನ ಮನೆಯಲ್ಲೂ ಜ್ಯೋತಿ, ಧನಿಕನ ಮನೆಯಲ್ಲೂ ಜ್ಯೋತಿ, ಬಡವನ ಮನೆಯಲ್ಲೂ ಜ್ಯೋತಿ. ಇದ್ದ ಮನೆಗೂ ಜ್ಯೋತಿಯಾದೆ, ಸತ್ತ ಮನೆಗೂ ಜ್ಯೋತಿಯಾದೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಕಲಿಯುಗದ ಒಡೆಯ ಕಾಲಜ್ಞಾನದ ತುಣುಕು, ಕಾಲಜ್ಞಾನದ ತುಣುಕು. ಈಗ ಹಾಡಿದ್ದಂಥ ಕಥನಗೀತನಲ್ಲಿ ಮಂಟೇಸ್ವಾಮಿಗಳು ನೀಲಿ ಸಿದ್ದಪ್ಪಾಜಿಯವ್ರಿಗೆ ಹೇಳ್ತಾರೆ, ಒಬ್ಬ ಗಂಡು ಮಗ ತನ್ನ ಹೆಂಡತಿಯನ್ನು ಹೆಗಲ ಮೇಲೆ ಒರೆಸ್ಕೊಂಡು ತನ್ನ ತಾಯಿಯ ಹೆಂಡತಿಯ ಚಪ್ಪಲಿಯನ್ನು ತಾಯಿಯ ತಲೆ ಮೇಲೆ ಒರೆಸ್ಕೊಂಡು ಬರ್ತಾನೆ ಕಂದ ಕಲಿಗಾಲ. ವಿಷದ ಗಾಳಿಯನ್ನು ಕುಡಿತೀವಿ, ವಿಷದ ಊಟವನ್ನು ತಿಂತೀವಿ ಅಲ್ವಾ, ಹೌದು, ಹೆಣದ ರಾಶಿಗಳನ್ನು ಒಟ್ಟೊಟ್ಟಿಗೆ ಮುಚ್ಚಿದ್ವಿ, ಏನೆಲ್ಲ ಆಗಬಾರ್ದು, ಇದೆಲ್ಲ ಆಯಿತು. ಇನ್ನೂ ಬಹಳಷ್ಟಿದೆ ಕಾಲಜ್ಞಾನ. ಇನ್ನೊಂದು ನುಡಿಯನ್ನು ನಿಮಗೋಸ್ಕರ ನಾನು ಹಾಡ್ತೇನೆ, ಯಾಕೆಂದರೆ ಮಂಟೇಸ್ವಾಮಿಯವ್ರ ಕಾವ್ಯ ಹಾಡ್ತಿದ್ದಾಗ ಒಂದು ಮೈ ರೋಮಾಂಚನ ಅನಿಸುತ್ತೆ. ಕಾಲಜ್ಞಾನ ನಂಬೋದು ಬಿಡೋದು ಬೇರೆ ವಿಷಯ, ಆದರೆ ಮಂಟೇಸ್ವಾಮಿಗಳು ಅವಾಗ ಹೇಳಿದಂಥ ಕಥನ ಕಾವ್ಯದಲ್ಲಿ ಇವತ್ತರೆಗೂ ಏನೇನು ನಡೀತಾ ಇದೆ, ನೀವು ಹೇಳಿದ್ರಲ್ಲ ಒಂದೊಂದು ವಿಷಯಗಳು ಅದೆಲ್ಲ ಅನಿಸುತ್ತೆ. ಒಂದು ಸಾಲನ ನಿಮಗೋಸ್ಕರ ನಾನು ಅದನ್ನು ಹಾಡ್ತೇನೆ, ಯಾಕೆಂದರೆ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನೀವು ಹಾಡಿ ಒಂದು ಅಂತ ಕೇಳಿ. ಅದು ಅಲ್ಲದೆ ನನ್ನ ಕಂದ, ಅದು ಅಲ್ಲದೆ ನನ್ನ ಕಂದ, ನೀಲಿ ಸಿದ್ದಪ್ಪಾಜಿ ಅಟ್ಟ ಬೆಟ್ಟಗಳ ಕಿತ್ತು ಹೊಲ ಗದ್ದೆ ಮಾಡಬೇಕು, ಕುಲಗಂಜಿಯಲ್ಲಿನ ಕೆಂಪು ಇಳಿತಾನೆ ಬರಬೇಕು, ಆರಕ್ಕೇರಿದ ಎಂಗ್ಸು ಮೂರಕ್ಕಿಳಿಯಬೇಕು, ಮೂರಕ್ಕಿಳಿಯೋ ಮುಂಚೆ ಅರೆಗಣ್ಣು ಕಾಣಬೇಕು, ಮಕ್ಕಳಿಲ್ಲದ ಬಂಜೆ ಮಕ್ಕಳಾಗಿರಬೇಕು, ಬೀದಿಲಿ ಬಿದ್ದಿರೋ ಮಕ್ಕಳು ಗದ್ದುಗೆಯೇರಬೇಕು, ಅಣ್ಣನ ಚಂದವ ನಾಳೆ ತಂಗಿನೇ ನೋಡಬೇಕು, ಅದ್ದುಗೆಯನ್ನು ಮೈದನ ಮದುವೆಯಾಗಬೇಕು. ಅಯ್ಯ ತಾನು ತಂದ ಸೊಸೆಯ ನಾಳೆ ಮಾವನೇ ಕಟ್ಟಾಳಬೇಕು, ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ. ಮಂಟೇಸ್ವಾಮಿಯವರ ಕಥಾ ಪ್ರಸಂಗವನ್ನ ಬಹಳ ಇನ್ನಷ್ಟು ಕೇಳೋದಿದೆ, ಅದು ಇಡೀ ಕಾವ್ಯವನ್ನ ಕೇಳಬೇಕು. ಬಸವಣ್ಣವ್ರ ಆಸ್ಥಾನಕ್ಕೆ ಮಂಟೇಸ್ವಾಮಿಗಳು ಬರ್ತಾರೆ, ಅವರು ಅಲ್ಲಿ ಜ್ಯೋತಿ ಸ್ವರೂಪದಲ್ಲಿ ಕಾಣ್ಕೊಳ್ತಾರೆ. ಧರೆಗೆ ದೊಡ್ಡವ್ರು ಬರ್ತಾರೆ ಅಂತ ಬಸವಣ್ಣವ್ರು ಹೇಳಿರ್ತಾರೆ. ಬಸವಣ್ಣವ್ರು ಯಾರು ಧರೆಗೆ ದೊಡ್ಡವ್ರು ಬರ್ತಾರೆ ಅಂತ ಅಲ್ಲಿನ ಎಲ್ಲರೂ ಕಾಯ್ತಾ ಇರ್ತಾರೆ. ಇಲ್ಲೊಬ್ಬ ಸತ್ಯಮೇಕರನ್ನು ಹೆಗಲ ಮೇಲೆ ಹಾಕ್ಕೊಂಡು ಭಿಕ್ಷುಕ ಬಂದು ಬಾಗಿಲಲ್ಲಿ ನಿಂತಿರ್ತಾರೆ ಧರೆಗೆ ದೊಡ್ಡವರು. ಅವಾಗ ಹೇಳ್ತಾರೆ, ಅವ್ರು ಬಂದಾಗ ನಾಲಿಗಿಲ್ಲದ ಗಂಟೆ ಶಬ್ದ ಮಾಡುತ್ತೆ, ಕಲ್ಲಿನ ಕೋಗಿ ಕಲ್ಲಿನ ಬಸವ ಗುಟ್ರಾಗ್ತಾನೆ ಅಂತ ಹೇಳಿ ಬರ್ತಾರೆ. ಬಂದಾಗ ನೋಡ್ತಾರೆ ಯಾರೋ ಅವ್ರನ್ನ ತಳ್ಳಿಬಿಡ್ತಾರೆ, ಅವ್ರನ್ನ ಅಲ್ಲಿ ಬಿಡೋದಿಲ್ಲ ಆಸ್ತ ಕೂಡಲ ಸಂಗಮದಲ್ಲಿ ಅಲ್ಲಿ ಬಿಡೋದಿಲ್ಲ ಅವ್ರನ್ನ ಒಳಗಡೆ ಆ ಬಸವಣ್ಣವರ ಇದಕ್ಕೆ ತಳ್ಳಿದಾಗ ತಿಪ್ಪೆ ಮೇಲೆ ಹೋಗಿ ಬೀಳ್ತಾರೆ. ಆಮೇಲೆ ಬಸವಣ್ಣವ್ರಿಗೆ ಗೊತ್ತಾಗುತ್ತೆ ಯಾವಾಗ ಕಲ್ಲಿನ ಬಸವ ಗುಟ್ರಾಕ್ತಾನೋ ಆಗ ದರೆಗೆ ದೊಡ್ಡವ್ರು ಬಂದಿದ್ದಾರೆ ಯಾರು ನೋಡ್ಕೊಂಡೇ ಇಲ್ವಲ್ಲ ಅಂತ ಹೇಳಿ ಹೋಗಿ ಬಸವಣ್ಣವರು
ಆ ಇದನ್ನೆಲ್ಲ ಮೂಟೆ ಕಟ್ಟಿ ಆ ಮಂಟೇಸ್ವಾಮಿಯವರು ತಿಪ್ಪೆ ಮೇಲೆ ಬಿದ್ದಂತ ಎಲ್ಲ ಮೂಟೆ ಕಟ್ಟಿ ಎತ್ಕೊಂಡ್ಬರ್ತಾರೆ ಇವರೇ ದರ್ಗೆ ದೊಡ್ಡವರು ಅಂತ ಹೇಳಿ ಅಲ್ಲಿನ ಆ ಲಿಂಗವನ್ನು ಧಾರಣೆ ಮಾಡಿದಂಥವರೆಲ್ಲ ಬಸವಣ್ಣನ ಬಗ್ಗೆ ಅನುಮಾನ ಶುರು ಮಾಡಿಬಿಡ್ತಾರೆ. ಅಲ್ಲ ಇವರು ಮಾಂಸ ಮಡ್ಡಿ ತಿನ್ನಬೇಡ ಅಂತ ನಮಗೆ ಬೋಧನೆ ಮಾಡ್ತಾರೆ, ಸತ್ಯಮೇಕರೆ ಗಬ್ಬು ನಾತ ಹೊಡಿತಾ ಇದೆ ಅದನ್ನು ಎತ್ಕೊಂಡ್ಬರ್ತಿದಾರಲ್ಲ ಇವರು ಒಳೊಳಗೆ ಇವರು ತಿಂತಾರೆ ಅಂಥೇಳಿ ಅವ್ರ ಮೇಲೆ ಮಾಡ್ತಾರೆ ಬಾ. ಆಗ ಮಂಟೇಸ್ವಾಮಿಗಳು ಜ್ಯೋತಿ ಸ್ವರೂಪದಲ್ಲಿ ಕಾಣ್ತಾರೆ. ಅಲ್ಲಿ ಎಷ್ಟೋ ಜನ ನೀರಲ್ಲಿ ಮುಳುಗಿದ್ರೆ ಲಿಂಗ ಕೆಟ್ಟದವರು ಇರೋದೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಬಸವಣ್ಣವರು ದಾಸೋಹನ ಮಾಡ್ತಿರ್ತಾರೆ, ಅನ್ನದಾಸೋಹ ಮಾಡ್ತಿರ್ತಾರೆ. ಅನ್ನದಾಸೋಹ ಮಾಡ್ತಿದ್ದಾಗ ಏನು ಮಾಡ್ತಾರೆ, ಈ ಜನ ಅನ್ನ ದಾಸೋಹ ಮಾಡ್ತಾರಲ್ಲ ಅಂತೇಳಿ ಸುಮ್ಮನೆ ಲಿಂಗ ಕಟ್ಕೊಂಡು ಬಂದು ಊಟ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಅದು ಬಸವಣ್ಣವ್ರಿಗೆ ಗೊತ್ತಾಗುತ್ತೆ, ಇದು ಇವತ್ತಿಗೂ ನಡೆಯುತ್ತೆ ಅಲ್ವಾ. ಹೌದು, ಅದಕ್ಕೆ ಯಾವತ್ತು ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣವ್ರು ಹೇಳಿದ್ದು, ದುಡಿದು ತಿನ್ನು ದುಡಿದು ತಿನ್ನು, ಯಾವುದು ನಮಗೆ ದಕ್ಕೋದಿಲ್ಲ ಅಂಥೇಳಿ ಹೇಳ್ತಾರೆ. ನಮ್ಮ ಸಿದ್ಧಗಂಗೆ ಮಠದಲ್ಲೂ ಕೂಡ ಹಂಗೆ ಎಷ್ಟೋ ಅನ್ನ ಹಾಕಿದ ಕೈ ಅವ್ರು ಹೇಳ್ತಾರೆ, ಹಾಕ್ತಾರೆ ಎಷ್ಟು ಜನಕ್ಕೆ ಬೇಕಾದ್ರೂ ಊಟ ಹಾಕ್ತಾರೆ, ಆದರೆ ದುಡಿದು ತಿನ್ನೋದನ್ನು ಕಲಿಸ್ಕೊಡ್ತಿರೋವಂಥ ಕೆಲವು ಮಠಮಾನ್ಯಗಳು ಇವತ್ತು ಇದ್ದಾವೆ. ಹಾಗಾಗಿ ಮಂಟೇಸ್ವಾಮಿಯವ್ರ ಕಾವ್ಯನ ಕೇಳಿದ್ವಿ, ಇನ್ನೂ ಹೇಳ್ತಾ ಹೋದರೆ ತುಂಬ ಸಮಯ ಬೇಕಾಗುತ್ತೆ. ಧನ್ಯವಾದಗಳು ಸಿಂಚನವರೇ. ಈಗ ನಮಗೋಸ್ಕರ ಇನ್ನೊಂದು ಯಾವ್ದಾದ್ರು ಗೀತೆ ಹಾಡ್ತೀರಾ ಅಂತ? ಹೌದು ಸರ್, ಇವಾಗ ನಾನು ಬಳೆಗಾರನ ಬಗ್ಗೆ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ. ಓ, ಬಳೆಗಾರನ ಬಗ್ಗೆ. ಜನಪದದಲ್ಲಿ ಬಳೆಗಾರ ಇಲ್ಲ ಅಂದ್ರೆ ಜನಪದ ಹೇಗೆ ಮುಕ್ತಾಯ ಆಗುತ್ತಲ್ವೇ? ಹಾಡಿ ನೋಡೋಣ. ತೂವಿಸುವಮ್ಮ ಲಾಲಿಸುವ ಲಾಲಿ ಜಾಣೆ ಜಾಗರದ ಹೆಣ್ಣೆ ಸುವಲಾಲಿ ಸುವಿಸುವಮ್ಮ ಲಾಲಿಸುವ ಲಾಲಿ ಜಾಣೆ ಜಾಗರದ ಹೆಣ್ಣೆ ಸುವಲಾಲಿ ಸುವಿಸುವಮ್ಮ ಲಾಲಿಸುವ ಲಾಲಿ ಜಾಣೆ ಜಾಗರದ ಹೆಣ್ಣೆ ಸುವಲಾಲಿ ಒಂದೂರು ಒಂದು ಕೇಳಿಸುವ ಲಾಲಿ ಒಂದೂರು ಸುತ್ತಿ ಬಂದೆ ಸುವ ಲಾಲಿ ಒಂದೂರು ಒಂದು ಕೇಳಿಸುವ ಲಾಲಿ ಒಂದೂರು ಸುತ್ತಿ ಬಂದೆ ಸುವ ಲಾಲಿ ಬಂದಾನೋ ಬಳೆಗಾರ ನಿಂದಾನೋ ಏರಿಯ ಮ್ಯಾಲೆ ಬಂದಾನೋ ಬಳೆಗಾರ ನಿಂದಾನೋ ಏರಿಯ ಮ್ಯಾಲೆ ಸುವಿ 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 ಸುವಲಾಲಿ ಸುವಿ 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 ಸುವಮ್ಮಲಾಲಿ ಸುವಿ ಸುವಮ್ಮಲಾಲಿ ಸುವಲಾಲಿ ಜಾಣೆ ಜಾಗರದ ಹೆಣ್ಣೆ ಸುವಲಾಲಿ ಸುವಿ ಸುವಮ್ಮಲಾಲಿ ಸುವಲಾಲಿ ಜಾಣೆ ಜಾಗರದ ಹೆಣ್ಣೆ ಸುವಲಾಲಿ ಸುವಲಾಲಿ ಜಾಣೆ ಜಾಗರದ ಹೆಣ್ಣೆ ಸುವಲಾಲಿ ಸುವಿ ಸುವಮ್ಮ ಲಾಲಿ ಸುವಲಾಲಿ ಜಾಣೆ ಜಾಗರದ ಹೆಣ್ಣೆ ಸುವಲಾಲಿ ಬಳೆಗಳನ್ನ ತೋಡಿಸ
ಹೆಣ್ಣೆ ಸುವಲಾಲಿ, ಸುವಿ ಸುವಮ್ಮ ಲಾಲಿ ಸುವಲಾಲಿ, ಜಾಣೆ ಜಾಗರದ ಹೆಣ್ಣೆ ಸುವಲಾಲಿ, ಜಾಣೆ ಜಾಗರದ ಹೆಣ್ಣೆ ಸುವಲಾಲಿ, ಜಾಣೆ ಜಾಗರದ ಹೆಣ್ಣೆ ಸುವಲಾಲಿ, ಜಾಣೆ ಜಾಗರದ ಹೆಣ್ಣೆ ಸುವಲಾಲಿ. ಹೆಣ್ಣು ಮಕ್ಕಳಿಗೆ ಬಳೆಗಳು ಬಳೆಗಾರ ಅಂದರೆ ಬಹಳ ಪ್ರೀತಿ. ಯಾಕೆ ಯಾಕೆ ಅಂದರೆ ಅವತ್ತಿನ ಕಾಲಕ್ಕೆ ಪತ್ರ ಬರೆಯೋದು ಗೊತ್ತಿರಲಿಲ್ಲ. ಅನಕ್ಷರಸ್ಥರು ಹೇಳಿ ಕೇಳಿ ಜನಪದರು, ಅವ್ರಿಗೆ ಪತ್ರ ಬರೆಯೋದು ಗೊತ್ತಿಲ್ಲ. ಜೊತೆಗೆ ಟೆಲಿಗ್ರಾಮು ಟೆಲಿ ಇದೆಲ್ಲ ಏನಿಲ್ಲ, ಟೆಲಿಫೋನ್ ಏನಿಲ್ಲಲ್ಲ, ಮಾಧ್ಯಮಗಳೇ ಇಲ್ಲದ ಕಾಲ ಅದು. ಅಂಥ ಹಾಡುಗಳು ಬರೋಕ್ಕೆ ಸಂದರ್ಭ ಇದು. ಅವ್ರಿಗೆ ಬಳೆಗಾರನ ಕಂಡ್ರೆ ಅವ್ರಿಗೆ ತವ್ರ ಮನೆಯೇ ಬಂದಷ್ಟು ಸಂತೋಷ. ಅದಕ್ಕೆ ಜಾಣೆ ಜಾಗರ ಅಡೇಸುವಲ್ಲ, ಅಲ್ಲಿ ಜಾಗರ ಆಡೋದಂದ್ರೆ ನೆಲದಾಡೋದು ಅಂತ ಹೇಳಿ ಅಲ್ವಾ. ಅದ್ಭುತವಾದಂಥ ಹಾಡನ್ನು ಕೊಟ್ರಿ. ನೀವಿಬ್ಬರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ, ಭಾಳ ಒಳ್ಳೊಳ್ಳೆ ಹಾಡುಗಳನ್ನು ನಮ್ಮ ವೀಕ್ಷಕರಿಗೆ ಕೇಳಿಸಿದ್ರಿ. ನಿಮಗೆ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಇನ್ನು ಈ ನಾಡಿನಲ್ಲಿ ಹೆಚ್ಚೆಚ್ಚು ಜನಪದ ಹಾಡುಗಳನ್ನು ಹಾಡ್ತಾ ನಿಮ್ಮ ಹೆಸರು ಕೀರ್ತಿ ಹೀಗೆ ಮುಂದುವರಲಿ. ಶುಭವಾಗಲಿ. ಧನ್ಯವಾದ.